ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಅಭಿಯಾನ ಪ್ರಾರಂಭಿಸಿದ ಪ್ರಾದೇಶಿಕ ವಲಯ ಈಗ ವಾರ್ತೆಗಳ ವಿವರ ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ನಿಮಿತ್ತ ದೇಶದ 75 ಐತಿಹಾಸಿಕ ಸ್ಥಳಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಹೀಗೆ ದಿನಾಂಕ 3 ರಂದು ವರ್ಲ್ಡ್ ಬೈಸಿಕಲ್ ಡೇ ನಿಮಿತ್ತ ಕಮಲಾಪುರದಿಂದ ಹಂಪಿಯವರೆಗೆ ಸೈಕಲ್ ರ್ಯಾಲಿ ನಡೆಸಲಾಯಿತು ಹೀಗೆ ದಿನಾಂಕ 3 ರಂದು ಬೆಳಗ್ಗೆ 6ಕ್ಕೆ ಕಮಲಾಪುರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಐತಿಹಾಸಿಕ ಹಂಪಿಯವರೆಗೆ ಸೈಕಲ್ ರ್ಯಾಲಿ ಕೈಗೊಳ್ಳಲಾಗಿತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಪತ್ರಕರ್ತರು ಸಂಘ ಸಂಸ್ಥೆಗಳ ಸದಸ್ಯರು ಸೈಕಲ್ ಬಳಸುವ ಹವ್ಯಾಸಿಗಳು ಹೀಗೆ ಎಲ್ಲಾ ವಯೋಮಾನದ ಒಟ್ಟು 130 ಜನರು ಸೈಕಲ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ರವರು ಹಸಿರು ಬಾವುಟ ತೋರಿಸುವ ಮೂಲಕ ವರ್ಲ್ಡ್ ಬೈಸಿಕಲ್ ಡೇ ರ್ಯಾಲಿಗೆ ಚಾಲನೆ ನೀಡಿದರು ಇನ್ನು ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ವರ್ಲ್ಡ್ ಸೈಕ್ಲಿಂಗ್ ಡೇ ಅನ್ನ ಹಂಪಿಯಲ್ಲಿ ನಡೆಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಅದೇ ರೀತಿ ಸೈಕಲ್ ಬಳಸುವುದರಿಂದ ದೈಹಿಕವಾಗಿ ಸದೃಢರಾಗಲು ಸಹಕಾರಿಯಾಗುತ್ತದೆ ಜೊತೆಗೆ ಪರಿಸರಕ್ಕೆ ಹಾನಿಯಾಗುವುದನ್ನು ತಪ್ಪಿಸಿದಂತಾಗುತ್ತದೆ ಎಂದು ತಿಳಿಸಿದರು ಈಗ ಆಜಾದಿ ಕಾ ಅಮೃತ ಮಹೋತ್ಸವ ಭಾಗವಾಗಿ ಇವತ್ತು ದೇಶದಲ್ಲಿ 75 ಐತಿಹಾಸಿಕ ಸ್ಥಳಗಳಲ್ಲಿ ಸೈಕಲ್ ರ್ಯಾಲಿಗಳು ನಡೆಯತಾ ಇವೆ ಈ ಸೈಕಲ್ ರ್ಯಾಲಿಯನ್ನ ನಮ್ಮ ರಾಜ್ಯದಲ್ಲಿ ಹಂಪಿಯಲ್ಲಿ ಕೂಡ ಹಮ್ಮಿಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರದಿಂದ ನಮಗೆ ಸೂಚನೆ ಬಂದಿದ್ದರಿಂದ ನಾವು ಇಲ್ಲಿ ನೆಹರು ಯುವ ಕೇಂದ್ರದಿಂದ ಹಾಗೂ ಸ್ಥಳೀಯ ವ್ಯಕ್ತಿಗಳ ಸಹಕಾರದಿಂದ ನಾವು ಒಂದು ಸೈಕಲ್ ರ್ಯಾಲಿ ಇವತ್ತು ಆಯೋಜನೆ ಮಾಡಿದ್ವಿ ಈ ಸೈಕಲ್ ರ್ಯಾಲಿಯಲ್ಲಿ ಈಗಾಗಲೇ ಸುಮಾರು 130 ಜನ ಬಂದಿದ್ದಾರೆ ಇದರಲ್ಲಿ ವಿಶೇಷತೆ ಏನಂದ್ರೆ ಎಲ್ಲಾ ವಯಸ್ಸುಗಳ ಜನರು ಭಾಗವಹಿಸುತ್ತಿದ್ದಾರೆ ಸ್ಕೂಲ್ ಮಕ್ಕಳು ಭಾಗವಹಿಸುತ್ತಿದ್ದಾರೆ ಹಿರಿಯ ನಾಗರಿಕರು ಭಾಗವಹಿಸುತ್ತಾರೆ ಹಾಗೂ ಇಲ್ಲಿಂದ ಕಮಲಾಪುರದಿಂದ ಶುರು ಮಾಡಿ ನಾವು ವಿರೂಪಾಕ್ಷ ದೇವಸ್ಥಾನದವರೆಗೆ ಇವತ್ತು ಬೈಸಿಕಲ್ ರ್ಯಾಲಿ ಮಾಡ್ತೀವಿ ಈ ರ್ಯಾಲಿ ಮೂಲಕ ನಮ್ಮ ದೇಶದ 75ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ನಾವು ಹಮ್ಮಿಕೊಳ್ಳುವ ಒಂದು ಉದ್ದೇಶದೊಂದಿಗೆ ಈ ಬೈಸಿಕಲ್ ಡೇ ಆಚರಣೆ ಕೂಡ ಆಗ್ತಾ ಇದೆ ಇವತ್ತು ಮಾಧ್ಯಮದವರೆಲ್ಲ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಾ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೆ ಈಗ ಎಲ್ಲರಿಗೂ ತಿಳಿದಿರೋ ಹಾಗೆ ನಾವು ಸೈಕಲ್ಗಳ ಬಳಕೆ ಈ ಇತ್ತೀಚೆಗೆ ಮತ್ತೆ ಪುನಃ ಸ್ವಲ್ಪ ಹೆಚ್ಚಾಗ್ತಾ ಇದೆ ಸೈಕಲ್ಗಳನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ಇದಾಗುತ್ತೆ ಇಂಪ್ರೂವ್ ಆಗುತ್ತೆ ಅದರ ಜೊತೆಗೆ ನಮ್ಮ ಪರಿಸರಕ್ಕೂ ಹಾನಿ ಇಲ್ಲದೇನೆ ಪರಿಸರಕ್ಕೆ ತೊಂದರೆ ಇಲ್ಲದೇನೆ ನಾವು ಒಂದು ಜಾಗದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂಥ ಒಂದು ಅವಕಾಶ ಸಿಗುತ್ತೆ ಸೊ ಜನರೆಲ್ಲ ಮತ್ತೆ ಪುನಃ ಬೈಸಿಕಲ್ ಡೇ ಅಂತ ಇರೋದು ಇವತ್ತು ಇರೋದ್ರಿಂದ ಈ ಬೈಸಿಕಲ್ ಡೇ ದಿನ ಮತ್ತೊಮ್ಮೆ ಸೈಕಲ್ ಯಾರ್ಯಾರು ಬಿಟ್ಟಿದ್ದಾರೆ ಓಡಿಸೋದು ಅವ್ರು ಮತ್ತೆ ಪ್ರಾರಂಭ ಮಾಡುವಂಥ ಒಂದು ಅವಕಾಶ ಇದೆ ಈ ಥರ ರ್ಯಾಲಿಗಳಾಗಲಿ ಬೇರೆ ಬೇರೆ ಒಕೇಷನ್ಗಳಲ್ಲಾಗಲಿ ಭಾಗವಹಿಸಲು ನಾನು ಕೋರ್ತಾ ಇದ್ದೇನೆ ಹೀಗೆ ಕಮಲಾಪುರದಿಂದ ಹಂಪಿಯ ಎದುರು ಬಸವಣ್ಣ ಮಂಟಪಕ್ಕೆ ಆಗಮಿಸಿದ ನಂತರ ಸೈಕಲ್ ರ್ಯಾಲಿಯಲ್ಲಿ ಪಾಲ್ಗೊಂಡವರಿಗೆ ವಾರ್ಮ್ ಅಪ್ ಮಾಡಿಸಲಾಯಿತು
ಇನ್ನು ಸೈಕಲ್ ರ್ಯಾಲಿ ನಂತರ ವಿಜಯನಗರ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಸತ್ಯನಾರಾಯಣ ಅವರು ಮಾತನಾಡಿ ಇತ್ತೀಚೆಗೆ ತೈಲ ದರ ಏರುಗತಿಯಲ್ಲಿ ಸಾಗುತ್ತಿದೆ ಇದರಿಂದ ಸೈಕಲ್ ಬಳಕೆಯಿಂದ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿದಂತಾಗುತ್ತದೆ ಹಾಗಾಗಿ ಸಾಧ್ಯವಾದಷ್ಟು ಎಲ್ಲರೂ ಸೈಕಲ್ ಬಳಸಬೇಕೆಂದು ಸಾರ್ವಜನಿಕರಲ್ಲಿ ಕರೆ ನೀಡಿದರು ಜಿಲ್ಲಾಡಳಿತ ಮತ್ತು ನೇರು ಯುವ ಕೇಂದ್ರ ಮತ್ತು ಕಾರ್ಯರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ವಿಶ್ವ ಬೈಸಿಕಲ್ ದಿನಾಚರಣೆ ಅಂಗವಾಗಿ ಹಂಪಿ ಸ್ಮಾರಕಗಳ ಬಗ್ಗೆ ಸೈಕಲ್ ಜಾಥಾ ಹಂಪಿ ಕಂಬಾಪುರದಿಂದ ಮತ್ತು ಹಂಪಿ ಎದರಬಸವನವರೆಗೆ ಸೈಕಲ್ ಜಾಥಾ ನಡೆಸಿದ್ವಿ ಇವತ್ತು ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಏರಿಕೆ ಅಂತ ಒಂದು ಕಡೆ ಆದರೆ ಇನ್ನೊಂದು ಪರಿಸರ ಒಂದು ಹಾಳಾಗ್ತಿರೋದ್ರಿಂದ ಈ ಸೈಕಲ್ ಜಾಥಾ ಒಂದು ಒಂದು ಒಳ್ಳೆಯ ಬೆಳವಣಿಗೆ ಆಮೇಲೆ ವಿದ್ಯಾರ್ಥಿಗಳಿಗೆ ಮುಂದಿನ ಇದಕ್ಕಾಗಿ ಸೈಕಲ್ ರ್ಯಾಲಿಯಿಂದ ಎಲ್ಲರೂ ಈ ಗಾಡಿಗಳು ಬಿಟ್ಟು ಸೈಕಲ್ ಕಡೆಗೆ ವಾಲುವಂಥ ಒಂದು ಅವಕಾಶ ಜೊತೆಗೆ ಹಂಪಿ ಒಂದು ಸ್ಮಾರಕಗಳು ಮತ್ತು ಹಂಪಿ ಒಂದು ಹಂಪಿ ಪರಿಸರ ಜಾಗೃತಿ ಕೂಡ ಉಂಟು ಮಾಡಿದಂಗೆ ಆಗ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲ ಸ್ನೇಹಿತರು ಹೊಸಪೇಟೆ ಜಿಲ್ಲಾ ಪತ್ರಕರ್ತರೆಲ್ಲ ಸ್ನೇಹಿತರು ಬಂದು ಹಂಪಿಯಲ್ಲಿ ಭಾಗವಹಿಸಿದ್ವಿ ಅದರಲ್ಲಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಸಿ ಇ ಓ ಅಧಿಕಾರಿಗಳು ಭಾಗವಹಿಸಿದ್ವಿ ತುಂಬ ಯಶಸ್ವಿಯಾಗಿ ಒಂದು ಒಳ್ಳೆಯ ಅನುಭವ ಎಲ್ಲರಿಗೂ ನಮ್ಮ ಪತ್ರಕರ್ತರ ಸಂಘದಾಗಿದೆ ಮುಂದಿನ ದಿನಗಳು ಕೂಡ ಮುಂದಿನ ದಿನಗಳಲ್ಲಿ ಈ ಥರದ ಕಾರ್ಯಕ್ರಮಗಳಲ್ಲಿ ನಮ್ಮ ಸಂಘ ಪತ್ರಕರ್ತರ ಸಂಘ ಸದಾ ಭಾಗವಹಿಸುತ್ತೆ ಅಂತೇಳಿ ಧನ್ಯವಾದ ಸರ್ಕಾರಿ ಶಾಲಾ ಕಾಲೇಜುಗಳೆಂದರೆ ವಿದ್ಯಾರ್ಥಿಗಳು ಸೇರಿದಂತೆ ಪಾಲಕ ಪೋಷಕರು ಹಿಂದೇಟು ಹಾಕುತ್ತಾರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲೂ ಉತ್ತಮ ಶಿಕ್ಷಣ ಲಭಿಸುತ್ತದೆ ಎಂಬುದಕ್ಕೆ ಇತ್ತೀಚೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಹಾಗೂ ಸ್ನಾತಕ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳೇ ಸಾಕ್ಷಿ ಹೌದು 2020-21 ಶೈಕ್ಷಣಿಕ ಸಾಲಿನ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಸ್ನಾತಕ ಪರೀಕ್ಷೆಯಲ್ಲಿ ಹೊಸಪೇಟೆಯ ಶ್ರೀಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆಶಾ ಎಂಬ ಬಿಎ ವಿದ್ಯಾರ್ಥಿನಿ ಎರಡನೇ ರ್ಯಾಂಕ್ ತರುವ ಮೂಲಕ ವಿಜಯನಗರ ಜಿಲ್ಲೆಗೆ ಹಾಗೂ ಕಾಲೇಜ್ಗೆ ಕೀರ್ತಿ ತಂದಿದ್ದಾರೆ ಅದೇ ರೀತಿ ಬಿಎಸ್ಸಿ ವಿಭಾಗದ ಮೇಘನಾ ಎಂಬ ವಿದ್ಯಾರ್ಥಿನಿ 9ನೇ ರ್ಯಾಂಕ್ ತನ್ನದಾಗಿಸಿಕೊಳ್ಳುವ ಮೂಲಕ ಸರ್ಕಾರಿ ಕಾಲೇಜಿನ ಘನತೆಯನ್ನ ಎತ್ತಿ ಹಿಡಿದಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತ ಮಂಡಳಿ ಸೇರಿದಂತೆ ಪ್ರಾಂಶುಪಾಲರು ಬೋಧಕ ವೃಂದವು ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿಯರಿಗೆ ಆಂಗ್ಲ ಶಬ್ದಕೋಶದ ನಿಘಂಟು ನೀಡಿ ಶುಭ ಹಾರೈಸಿದರು ಇನ್ನು ನಾವು ರ್ಯಾಂಕ್ ಬರಲು ಕಾಲೇಜಿನ ಬೋಧಕರ ಪ್ರೇರಣೆ ಹಾಗೂ ನಮ್ಮ ಪಾಲಕ ಪೋಷಕರ ಪ್ರೋತ್ಸಾಹದಿಂದಾಗಿ ರ್ಯಾಂಕ್ ಪಡೆಯಲು ಸಾಧ್ಯವಾಯಿತೆಂದು ತಮ್ಮ ಅನುಭವ ಹಂಚಿಕೊಳ್ಳುತ್ತಾ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವಂತೆ ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ರ್ಯಾಂಕ್ ಪಡೆದಿದ್ದೀವಿ ಅಂತಂದು ಇಲ್ಲೇನು ಸನ್ಮಾನ ಮಾಡ್ತಿದ್ದಾರಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಒಬ್ಬ ಉಪನ್ಯಾಸಕರಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ಅವ್ರು ಇಲ್ಲಾಂದ್ರೆ ನಾವು ಏನು ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವರು ತಮ್ಮ ಒಂದು ಶ್ರಮದಿಂದ ನಮಗೆ ಯಾವುದೇ ರೀತಿಯಾದಂಥ ಒಂದು ತರಗತಿಯನ್ನು ಮಿಸ್ ಮಾಡದೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮಗೆ ಪ್ರೋತ್ಸಾಹನ ತುಂಬುತ್ತಾ ನೀವು ಪ್ರತಿಯೊಂದು ಯಾವುದೇ ಒಂದು ಪೀರಿಯಡನ್ನು ಮಿಸ್ ಮಾಡಿದರೂ ಕೂಡ ನಮ್ಮ ಹತ್ರ ಬಂದು ಕೇಳ್ರಿ ಯಾವುದಾದ್ರೂ ಒಂದು ಪಾಯಿಂಟ್ಸ್ ಇದ್ರೂ ಕೂಡ ಯಾವುದೇ ಎಕ್ಸಾಮ್ ಆಗಿದ್ರು ಕೂಡ ನೀವು ಈ ಥರ ಎಕ್ಸಾಮ್ ಬರೀರಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ ಎಲ್ಲದಕ್ಕೂ ಕೂಡ ಪ್ರೋತ್ಸಾಹ ನೀಡುತ್ತಿರುವಂಥ ಉಪನ್ಯಾಸಕರಿಗೆ ನಾನು ತುಂಬು ಹೃದಯದಿಂದ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ನಾನು ಇನ್ನೊಂದು ಮುಖ್ಯವಾದ ಅಂಶನ ಈ ಒಂದು ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಕಾಲೇಜ್ಗೆ ಬರಬೇಕಾದ್ರೆ ನಮ್ಮ ಹತ್ರ ಇದ್ದಂಥ ಒಂದು ಅಂದರೆ ನಾವಿರುವಂಥ ಮೆಚುರಿಟಿಯಲ್ಲಿ ಪಿ ಯು ಸಿ ಮುಗಿದ ತಕ್ಷಣವೇ ಈ ಒಂದು ಕಾಲೇಜ್ಗೆ ಆಯ್ಕೆ ಮಾಡ್ತಿದ್ದೀವಿ ಅಂದರೆ ನಾವು ಒಂದು ಉದ್ದೇಶನೇ ಇಟ್ಕೊಂಡೇ ಇರ್ತೀವಿ ನಾನು ಉನ್ನತ ವ್ಯಾಸಂಗನ ಮಾಡಬೇಕಪ್ಪ ಮುಂದೆ ಈ ಥರ ಒಂದು ಯಾವುದಾದ್ರೂ ಒಂದು ಪೊಸಿಷನನ್ನು ತಗೋಬೇಕು ಅಂದಾಗ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ ಮೊದಲು ಈ ಥರ ಈ ಒಂದು ಹಂತವನ್ನು ಮುಗಿಸ್ಕೊಂಡು ತದನಂತರ ನಾವು ಇನ್ನೊಂದು ಹಂತಕ್ಕೆ ಹೋಗಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಬರ್ತೀವಿ ಆ ಆಸೆ ಆಕಾಂಕ್ಷೆ ಎಲ್ಲವನ್ನು ಕೂಡ ಈ ಒಂದು ಕಾಲೇಜಿನಲ್ಲಿ ನನ್ನ ಉಪನ್ಯಾಸಕರಿಂದ ನನಗೆ ಒಂದು ಸಾಧ್ಯ ಆಗಿದೆ ಆ ಒಂದು ಆಸೆಗಳನ್ನು ಈಡೇರಿಸ್ಕೊಡೋದಕ್ಕೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾನು ಈಗಲೂ ಕೂಡ ನಂಬಕ್ಕೆ ಆಗ್ತಿಲ್ಲ ರ್ಯಾಂಕ್ ಪಡೆದಿದ್ದೀನಿ ಅಂತಂದು ಆದರೆ ನಾನು ನಮ್ಮ ಒಬ್ಬ ಉಪನ್ಯಾಸಕರ ಒಂದು ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಈ ಒಂದು ಸನ್ನಿವೇಶದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಇಷ್ಟು ಹೇಳ್ತಾ ನಾನು ಒಂದು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೊತೆಗೆ ನಾನು ಇನ್ನೊಬ್ಬರ ಬಗ್ಗೆ ತುಂಬಾ ಹೇಳಬೇಕು ಹೇಳೋದಕ್ಕೆ ತುಂಬಾ ಇದೆ ಆದರೆ ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಲೇಬೇಕಾದ ನನ್ನ ಅಮ್ಮ ಮತ್ತು ನಮ್ಮ ಅಣ್ಣ ಬಗ್ಗೆ ಏನಂದರೆ ನಮ್ಮ ಅಪ್ಪ ಇಲ್ಲ ಆದರೆ ಅವರು ಒಂದು ಇಲ್ಲ ಅನ್ನೋಂಥ ಕೊರಗನ ಮೀರಿಸಿ ನನಗೆ ಬೆಳೆಸಿದ್ದು ನಮ್ಮ ಅಣ್ಣ ತಾನು ಓದಿದ ಜೊತೆಗೆ ನನ್ನ ಓದ್ತಿದ್ದಾನೆ ಅಂತ ಹೇಳ್ಬೋದು ಆದರೆ ಕೆಲವೊಂದಿಷ್ಟು ವೈಯಕ್ತಿಕ
कारण मुंदे हालांकि कनस नूलक ईडे अद्क ना तुम धन्यवाद इन नम नम बंदू टेलरी ना हमकिन टेलरी नन ओदार याके अरे केव मन नम्मर मातदूँ हिंदे मुझे नोड़ा आवत नान हेल्ती ना रैंक पड़ियों नम्म नमे कारण नम्म नम्ण इला वेदे नन के रैंक कूड़ा नन के बता सन्मान कूड़ा नन के नड़ीता अंतोदेपी जो नानी बी एडन वो कोर्स आय्केी अदरलू कूड़ा नान उत्तम अंक अंदकी आसे आकांक्षेती अमिकेन दृढ़ विश्वास नानी अदेसेन नम्म नमे निजवा आश्वासन अगर राजणी तर तुम हृदय आश्वासन को नानु रैंक पड़ी अंदे मेन रीजन नम पेरेंट्स और सपोर्ट बिट्रे नावेन साधने मेनली लेक्चर्स फैकल्टी एला तुम सपोर्ट प्रिंसिपल लेक्चर्स साइंस डिपार्टमेंट अरे बेरे डिपार्टमेंट्स कॉमर्स आर्ट्स डिपार्टमेंट लेक्चर्स नम तुम सपोर्ट और बंद नमको लैबल क्लास तुम सपोर्ट आंड मेनली ना ओद प्रकार ऐन रैंकोस्कर ओद रैंक बरवेनो नाष्ट ओद रैंक आटोमेटिकली बरते ಬಳಿಕ ಪ್ರಾಂಶುಪಾಲರು ಮಾತನಾಡಿ ಕಾಲೇಜಿನ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿರೋದ್ರಿಂದ ಪಾಠ ಮಾಡಿದ ಎಲ್ಲಾ ವಿಷಯದ ಉಪನ್ಯಾಸಕರಿಗೆ ಪ್ರತಿಫಲ ಸಿಕ್ಕಂತಾಗಿದೆ ಎಂದು ತಿಳಿಸಿದರು ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸಪೇಟೆ ವೇದಿಕೆ ಮೇಲಿನ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ ನಾನು 2019-20 ರಲ್ಲಿ ಕಾಲೇಜಿನ ಕಾಲಿಟ್ಟೆ ಬಿಕಾಂ ನಲ್ಲಿ ರ್ಯಾಂಕ್ ಬಂತು 2020-21 ರಲ್ಲಿ ಮತ್ತೆ ಬಿಎದಲ್ಲಿ ಸೆಕೆಂಡ್ ರ್ಯಾಂಕ್ ಬಂತು ಬಿಎಸ್ಸಿಯಲ್ಲಿ 9ನೇ ರ್ಯಾಂಕ್ कॉमर्स डिपार्टमेंट प्रकार बैलेंस शीट टैली है एल्लरू संतोषवागी याकंद्रे नम्म उपन्यासकरिगे एनु बेकप्प अंतंद्रे नावु एनु पाठ माडिरुत्तीवो आ पाठ माडिदक्के नमगे प्रतिफल बेकु आ प्रतिफलने इदे अदक्के बेरे याव आस्तिनू बेकु ई का ई साधने माडिदंत आशा अवरिगे ना कॉलेजिन परवागी मत्ते कॉलेज अभिवृद्धि मंडळी अध्यक्षरादंत आनंद सिंग परवागी अभिवृद्धि समिति परवा मत नम कॉलेज बोधक बोधक समस्त सिबंदी नागे आर्थिक शुभाशय इवर चिल्र स्ट्रेंथ जन आगे बहुत विशेष निन्े बंद तक आशा है जन उल्दी गे निश्चय यहाँ इतने ना निे फोन तक कॉलेज बंद रात्रि ऐलूवरे एंट आगे बंद फोटो को नमें अरे साधने अदे वो हेलब ना याबर ऐनता इला सर नान बेरे कड़े अल्दीन इन बरक अंत अब इमीडियेट बंद रेस्पास्त भाला सतोष आते अदे रीतिया मेघन अस्टे मेघन कूड़ा ना फोन तक इमीडियेट ईद हत निमिषदे नमें कॉलेज कॉलेज बंदूँ नमेंगे फोटो को सहकार इंक पॉइंट मेघन ईटी मत उन्नत उद्योग अवकाश देवेदे कॉलेज बर सब
ಅದೇ ರೀತಿಯಾಗಿ ಆಶಾ ಅವರು ಕೂಡ ಬಿ ಎಡ್ ಕಾಲೇಜಲ್ಲಿ ಅವರು ಜಾಯಿನ್ ಆಗಿದ್ದಾರೆ, ಅಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಹೌದಾ? ಆಮೇಲೆ ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ನಮ್ಮ ಕಾಲೇಜಿಗೆ ರ್ಯಾಂಕ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರನ್ನ ಕೇಳ್ಕೊಡ್ತೀನಿ, ಉಪನ್ಯಾಸ ಮಿತ್ರರನ್ನು ಕೇಳ್ಕೊಡ್ತೀನಿ ಮತ್ತು ವಿದ್ಯಾರ್ಥಿ ಮಿತ್ರರನ್ನು ಕೇಳ್ಕೊಡ್ತೀನಿ. ಆಮೇಲೆ ಆಶಾ ಅವರ ತಂದೆ ಲಕ್ಷ್ಮಣ ಅವರು ಇಲ್ಲ, ಆದರೂ ಕೂಡ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಅವರ ತಾಯಿ ಗುಲಿಯಮ್ಮ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಬೆಂಗಳೂರಿನಲ್ಲಿ ಮೇ 30ರಂದು ರೈತ ಮುಖಂಡರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಕೇಶ್ ಟಕಾಯತ್ ಎಂಬ ರೈತಪರ ಹೋರಾಟಗಾರರ ಮೇಲೆ ಕಪ್ಪು ಮಸಿ ಎರಚಲಾಗಿದೆ. ಹೀಗೆ ಹಲ್ಲಿಗೆ ಮುಂದಾಗಿದ್ದ ಕಿಡಿಗೇಡಿಗಳನ್ನು ಬಂಧಿಸಿ ಶಿಕ್ಷೆ ನೀಡುವಂತೆ ರಾಜ್ಯವ್ಯಾಪಿ ಸಂಘಟಕರಿಂದ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಜಮಾವಣೆಗೊಂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇತರೆ ರೈತ ಸಂಘಟಕರು ಸಿಪಿಐಎಂ ಪಕ್ಷದ ಅಂಗ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರನ್ನ ಬಂಧಿಸಿ ಶಿಕ್ಷೆ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ತಲೆ ತಗ್ಗಿಸುವಂತಹ ಕೆಲಸ ನಿನ್ನೆ ಬೆಂಗಳೂರಿನ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ನಡೆದಿದೆ. ಒಬ್ಬ ರಾಷ್ಟ್ರ ರೈತ ಮುಖಂಡರಾಗಿ ಏ ಟಿಕಾಯತ್ ಯುದ್ಧವೀರ್ ಸಿಂಗ್ ಅಂತವರು ಪತ್ರಿಕಾಗೋಷ್ಠಿ ನಡೆದಿರಬೇಕಾದಂಥ ಸಂದರ್ಭದಲ್ಲಿ BJP ಬೆಂಬಲಿತ ಭಾರತ ರಕ್ಷಣಾದ ಪಡೆಯ ಗುಂಡಾಗಳು ಬಂದು ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಈ ಹಲ್ಲೆ ಬಂದು ಪೂರ್ವ ಯೋಜಿತ ಅನ್ನೋಂಥದ್ದು ನಮಗೆ ಕಂಡು ಬರ್ತಾ ಇದೆ. ಈ ಹಲ್ಲೆಯನ್ನು ಇಡೀ ಕರ್ನಾಟಕದ ಜನತೆಯಲ್ಲ, ಇಡೀ ದೇಶದ ಜನತೆ ಇವತ್ತು ಅದನ್ನು ಖಂಡನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಅವರು ಹಲ್ಲೆ ಮಾಡ್ತಾ ಇದ್ದಾರೆ ಅಂತಂದರೆ, ಸುಮಾರು 1 ವರ್ಷಕ್ಕೂ ಮೇಲ್ಪಟ್ಟು ದೆಹಲಿಯಲ್ಲಿ ಕೇಂದ್ರ ಸರ್ಕಾರ ತಂದಿರುವಂಥ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಹೊಳ್ಬೇಕು ಅಂತಂದೇಳಿ ಹೋರಾಟ ಮಾಡಿದ್ದಾರೆ. ಸುಮಾರು 700 ಜನ ರೈತರು ಪ್ರಾಣಗಳನ್ನು ಕೊಟ್ಟಿದ್ದಾರೆ. ಕೊನೆಗೆ ಕೇಂದ್ರ ಸರ್ಕಾರ ಮಂಡಿಯೂರಿ ಆ ಇದೇನು ರೈತರ ಏನು ಕೃಷಿ ನೀತಿ ಇದ್ದಿದ್ದು ಕಾನೂನುಗಳಿದ್ದು ಅವನು ವಾಪಸ್ ತಗೊಂಡಿದ್ದಾರೆ. ಅಂದರೆ ಇದನ್ನು ಅರಗಿಸಿಕೊಳ್ಳಲಾರದಂಥ BJP ಇವತ್ತು ಏನೋ ಮೋದಿಯವರು ಮಂಡಿಯೂರಿ ಅವತ್ತು ಏನೋ ಕಾನೂನುಗಳು ವಾಪಸ್ ತಗೊಂಡ್ರು, ಅವರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಇವತ್ತು ಏನಾಗಿದೆ ಅಂತಂದರೆ, ರೈತ ಮುಖಂಡರು ಎಲ್ಲೇ ಹೋದರೂ ಕೂಡ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕೂಡ ಇವತ್ತಿರುವಂಥ ಬೊಮ್ಮಾಯಿ ಸರ್ಕಾರ ಕೂಡ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ವಾಪಸ್ ತಗೊಂಡಿದ್ರು ಕೂಡ ಕರ್ನಾಟಕದಲ್ಲಿ ಬೊಮ್ಮಾಯಿ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಮುಂದುವನ್ನು ವಾಪಸ್ ತಗೊಳ್ಳುವಂಥ ಯಾವುದೇ ರೀತಿ ಪ್ರಯತ್ನ ಮಾಡಿದಲ್ಲ. ಅದಕ್ಕೋಸ್ಕರ ಇವತ್ತು ಏನಾಗಿದೆ, BJPಯ ಈ ಗುಡ್ಡಾ ಪಡೆಗಳು ಈ ರೈತ ಮುಖಂಡರನ್ನ ಅವ್ರ ಮೇಲೆ ಹಲ್ಲೆ ಮಾಡೋದ್ರ ಮುಖಾಂತರ ಈ ರೈತ ಮುಖಂಡರನ್ನ ಬೆದರಿಸುವಂಥ ಕೆಲಸ, ಇಲ್ಲಿ ರೈತ ಚಳವಳಿಯನ್ನು ಬಗ್ಗುಬಡಿಯುವಂಥ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ನಾವು ಈ ಮುಖಾಂತರ ಈ ಕರ್ನಾಟಕ ರಾಜ್ಯದ ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ, ದಲಿತ ಸಂಘಟನೆಗಳು, ವಿದ್ಯಾರ್ಥಿ ಯೋಜನೆ ಸಂಘಟನೆಗಳು, ಈ ಗುಂಡಾ ಪಡೆ, ಈ BJP ಗುಂಡಾ ಪಡೆಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಸುಮ್ಮನಿರೋಕ್ಕಾಗೋದಿಲ್ಲ. ಇವತ್ತು ಏನು ರೈತರ ಮೇಲೆ ನೀವು ಹಲ್ಲೆ ಮಾಡ್ತಾಯಿದ್ರಿ, ಈ ದೇಶದ ಅನ್ನದಾತನ ಮೇಲೆ ನಡೆದಂಥ ಹಲ್ಲೆ, ಈ ದೇಶದ ಅನ್ನದಾತನ ಮೇಲೆ ಹಲ್ಲೆ ಒಂದೇ ಅಲ್ಲ, ಈ ದೇಶದ ಪ್ರಜಾಪ್ರಭುತ್ವ ಶಕ್ತಿಗಳ ಮೇಲೆ ನಡೆದಂಥ ಹಲ್ಲೆ ಅಂತಂದೇಳಿ ನಾವು ಗುರುತಿಸ್ಕೊಳ್ತಾ ಇದ್ದೀವಿ. ಆದ್ದರಿಂದ ತಕ್ಷಣ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ರಾಜ್ಯ ಸರ್ಕಾರ ಅವರಿಗೆ ರಕ್ಷಣೆ ಕೊಡಬೇಕಾಗಿತ್ತು ರೈತ ಮುಖಂಡರಿಗೆ, ಆ ರಕ್ಷಣೆ ಕೊಡುವಂಥ ಕೆಲಸ BJP ಮಾಡದೇ ಇರೋದ್ರಿಂದ ಇಂಥ ಗುಂಡಗಳು ಇವತ್ತು ತಲೆ ಎತ್ತಿಡಿ ರಾಜ್ಯದಲ್ಲಿ ಗುಂಡಾಗಿರಿ ಕೆಲಸ ಮಾಡ್ತಾ ಇದ್ದಾರೆ, ಹಲ್ಲೆ ಮಾಡ್ತಾ ಇದ್ದಾರೆ, ಕೊಲೆಗಳನ್ನು ಮಾಡ್ತಾರೋ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ರಾಜ್ಯ ಸರ್ಕಾರದ ಬೊಮ್ಮೆಯವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಆ ಗುಂಡಗಳ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಬೇಕು ಮತ್ತು ಅದರ ಹಿಂದೆ ಯಾವ್ಯಾವ ಶಕ್ತಿಗಳಿದ್ದಾವೆ ಅನ್ನೋದನ್ನು ಗುರುತಿಸಿ ಅದರ ಮೇಲೆ ಕೂಡ ಕ್ರಮ ತಗೊಳ್ಬೇಕು. ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಈ ಮುಖಾಂತರ ಹೊಸಪೇಟೆಯ ಜನತೆಯ ಪರವಾಗಿ ರಾಜ್ಯದ ರೈತ ಸಮುದ ಪರವಾಗಿ ಅವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಇನ್ನು ರಾಕೇಶ್ ಟಿಕಾಯತ್ ರವರ ಮುಖಕ್ಕೆ ಕಪ್ಪು ಮಸಿ ಎರಚಿದ ಕಿಡಿಗೇಡಿಯ ಭಾವಚಿತ್ರವನ್ನು ದಹಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಜರುಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ರೈತರ ಸಂಘದ ಅಧ್ಯಕ್ಷರ ಮೇಲೆ ಒಂದು ಆಪಾದನೆ ಬಂದಂಥ ಸಂದರ್ಭದಲ್ಲಿ ಈ ಆಪಾದನೆಗೆ ಏನು ರಾಷ್ಟ್ರೀಯ ನಾಯಕರು ಮತ್ತು ನಿನ್ನೆ ಬೆಂಗಳೂರಿನಲ್ಲಿ ಗಾಂಧಿ ಭವನದಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಈ ಸತ್ಯಾಸತ್ಯತೆಗಳ ಬಗ್ಗೆ ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ
ಏನು ಭರತ್ ಶೆಟ್ಟಿ ಎಂಬ ಒಂದು ಭಾರತ ರಕ್ಷಣೆ ವೇದಿಕೆಯ ಒಬ್ಬ ಅಧ್ಯಕ್ಷರು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸೇರಿ ಏನು ರಾಷ್ಟ್ರೀಯ ರೈತ ನಾಯಕರಾಗಿರ್ತಕ್ಕಂಥ ರಾಕೇಶ್ ಟಿಕಾಯತ್ ಅವರ ಮೇಲೆ ಮತ್ತು ಯದುವೀರ್ ಸಿಂಗ್ ಮೇಲೆ ಮತ್ತು ಕವಿತಾ ಗುರುಗಂಟು ಮೇಲೆ ನಿನ್ನೆ ಹಲ್ಲೆ ಮಾಡಿ ಅವ್ರ ಮೇಲೆ ಮಚ್ಚಿ ಎತ್ತುವಂಥ ಕೆಲಸ ಇವತ್ತು ಈ ಬಿಜೆಪಿಯ ಕಾರ್ಯಕರ್ತರು ಮಾಡಿದ್ದಾರೆ. ಇದು ದೇಶಕ್ಕೆ ಮಾಡಿದ ಅಪಮಾನ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ. ಏಕೆಂದರೆ ದೇಶದಲ್ಲಿ ಏನು ಈ ಮೂರು ಕೃಷಿ ಕಾಯ್ದೆಗಳು ವಾಪಸ್ ತಗೊಳ್ಳೋವರೆಗೆ ಹೋರಾಟ ಮಾಡಿರ್ತಕ್ಕಂಥ ರೈತ ನಾಯಕರ ಮೇಲೆ ಇವತ್ತು ಇವರು ಈ ಥರ ಕಪ್ಪು ಮಸಿ ಆಗ್ತಾರಂದರೆ ಇದು ದೇಶದಲ್ಲಿ ಯಾವ ಸ್ಥಿತಿಯಲ್ಲಿ ಇವತ್ತು ನಮ್ಮ ದೇಶ ನಡೀತಾ ಇದೆ ಎಂಬುದು ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಒಬ್ಬ ರೈತ ನಾಯಕನ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲಿ ಕುತ್ಕೊಂಡು ಚರ್ಚೆ ಮಾಡೋಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಥರ ಅಮಾನವೀಯ ಕೃಷಿ ಮಾಡಿರೋದು ಖಂಡನೀಯ. ಆ ಕಾರಣ ಏನು ಈ ಮಸಿ ಹೆಚ್ಚಿರ್ತಕ್ಕಂಥ ಯಾರೇ ಇರ್ಬೋದು ಅಂಥವ್ರ ಮೇಲೆ ಸರ್ಕಾರ ಕೂಡಲೇ ಗುಂಡಾ ಕಾಯ್ದೆಯನ್ನು ದಾಖಲಿಸಿ ಅವ್ರನ್ನ ಜೈಲಿಗೆ ಹಾಕ್ಬೇಕಂತ ಇವತ್ತು ತಮ್ಮ ಮುಖಾಂತರ ಕೇಳ್ತದೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹೊಸಪೇಟೆಯ ಪ್ರಾದೇಶಿಕ ವಲಯವು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸ್ವಚ್ಛತಾ ಹಾಗೂ ಹಸಿರೀಕರಣ ಅಭಿಯಾನ ಕೈಗೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ದಿನಾಂಕ 2-7 ನಗರ ಸೇರಿದಂತೆ ಹೊರವಲಯದಲ್ಲಿ ಸ್ವಚ್ಛತೆ ನಡೆಸಿ ಸಸಿಗಳನ್ನು ನೆಡಲಾಗುತ್ತಿದೆ. ಅಂತೆಯೇ ದಿನಾಂಕ 2 ಹರಿಹರ ರಸ್ತೆ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶಕ್ಕೆ ಆಗಮಿಸಿದ ಹೊಸಪೇಟೆ ಪ್ರಾದೇಶಿಕ ವಲಯವು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನದಿಯ ಹಿನ್ನೀರಿನ ದಡದಲ್ಲಿ ಸಂಗ್ರಹವಾಗಿದ್ದ ತ್ಯಾಜ್ಯವನ್ನು ಸ್ವಚ್ಛಗೊಳಿಸಿ ನಗರಸಭಾ ವಾಹನದ ಮೂಲಕ ನಿಗದಿತ ಸ್ಥಳಕ್ಕೆ ರವಾನಿಸಿದರು. ಅದೇ ರೀತಿ ಗುಂಡಾ ಸಸ್ಯೋದ್ಯಾನವನದ ಪ್ರವೇಶ ದ್ವಾರದ ಹೊರಭಾಗದ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದರು. ಇನ್ನು ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ 7 ಕಾಲ ವಿವಿಧೆಡೆ ಸ್ವಚ್ಛತಾ ಹಾಗೂ ಹಸಿರೀಕರಣ ಅಭಿಯಾನ ನಡೆಸಲಾಗುವುದೆಂದು ಹೊಸಪೇಟೆ ಪ್ರಾದೇಶಿಕ ವಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇಂದು ನಾವು ತುಂಗಭದ್ರಾ ಹಿನ್ನೀರಿನ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ಇಲ್ಲಿಂದೆಲ್ಲ ಸ್ವಚ್ಛ ಮಾಡಿ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅವ್ರದ್ದು ವಾಹನಗಳನ್ನ ಇಲ್ಲಿ ಕರೆಸ್ಕೊಂಡಿದ್ದೀವಿ. ಆ ವಾಹನದಲ್ಲಿ ಸೂಕ್ತ ಸ್ಥಳಕ್ಕೆ ಅದನ್ನು ರವಾನಿಸಲು ತೀರ್ಮಾನಿಸಿ ವಿಶ್ವ ಪರಿಸರ ದಿನ ಜೂನ್ 5 ಬರ್ತಾ ಇರೋದ್ರಿಂದ ಅದು ಒಂದೇ ದಿನ ನಾವು ಆಚರಣೆ ಮಾಡಬಾರ್ದಂತಂದು ಒಂದು ವಾರ ಕಂಪ್ಲೀಟ್ ಒಂದು ವಾರ ಹೊಸಪೇಟೆಯ ಪ್ರಾದೇಶಿಕ ವನ್ಯಜೀವಿ ಪ್ರಾದೇಶಿಕ ವಲಯ ಹಾಗೂ ಸಾಮಾಜಿಕ ವಲಯ ಹಾಗೂ ಎಲ್ಲ ನಮ್ಮ ಸ್ವಯಂ ಸೇವಕರ ಸಹಾಯದಿಂದ 7 ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಇವತ್ತು ಮೊದಲನೇ ದಿನ ತುಂಗಭದ್ರಾ ಹಿನ್ನೀರನ್ನು ಸ್ವಚ್ಛಗೊಳಿಸಿ ಇಲ್ಲೇ ಖಾಲಿರುವಂತಹ ಸ್ಥಳಗಳಲ್ಲಿ ಗಿಡಗಳನ್ನು ನೆಟ್ಟು ಹಸಿರೀಕರಣ ಮಾಡಬೇಕಂತ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಸಾರ್ವಜನಿಕರು ಸ್ವಚ್ಛತೆ ಕುರಿತು ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಪರಿಸರ ಪ್ರೇಮಿಯೊಬ್ಬರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ವಾರಕ್ಕೊಮ್ಮೆಯಾದರೂ ಈ ರೀತಿಯ ಅಭಿಯಾನಗಳನ್ನು ನಡೆಸಬೇಕಾದ ಅವಶ್ಯವಿದೆ ಎಂದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವೇನು ಈ ಒಂದು ಗುಂಡಾ ಫಾರೆಸ್ಟಲ್ಲಿ ಈ ಒಂದು ಪ್ಲಾಸ್ಟಿಕ್ನ ನಾವು ಏನು ಇವು ನಮ್ಮ ಜನಗಳು ಏನು ಮಾಡ್ತಾರೆ ಈ ಒಂದು ನೀಟಾಗಿರ್ತಕ್ಕಂಥ ಪ್ಲೇಸನ್ನೆಲ್ಲ ಫುಲ್ಲು ಗಲೀಜು ಮಾಡಿಬಿಟ್ಟು ಎಲ್ಲ ಹೋಗ್ತಾರೆ. ಸೊ ಅಂಥವರಿಗೆ ಫಸ್ಟ್ ಇದನ್ನು ನಾವು ಎಲ್ಲಾನು ಕ್ಲೀನ್ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಇದು ಮೂಲಕ ನಾವು ಹೇಳೋಕ್ಕೆ ಹೊರಟಿದ್ದೀವಿ. ಅದೇ ರೀತಿ ಆಮೇಲೆ ನಮ್ಮ ಫಾರೆಸ್ಟ್ ಏನು ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ನಮಗೆ ತುಂಬಾ ಸಹಕಾರ ಮಾಡಿದೆ. ಸೊ ಅವರಿಂದನೇ ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ನಾವೆಲ್ಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವಿನ್ನೂ ಪ್ರತಿ ವಾರ ಏನು ಇದು ಒಂದು ವಾರಕ್ಕೆ ಇದು ಮುಗಿಸ್ಬಾರ್ದು ಪ್ರತಿ ವಾರನೂ ಈ ಥರ ಎಲ್ಲ ಒಂದು ಎಲ್ಲ ಟೀಮ್ನವರು ಬಂದುಬಿಟ್ಟು ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಮಾಡಬೇಕು. ಯಾಕಂದರೆ ಇದು ನಮ್ಮದು ನಾವೊಂದೇ ಮಾಡುವಂಥ ಕಾರ್ಯಕ್ರಮ ಇದಲ್ಲ, ಇದು ಪ್ರತಿಯೊಬ್ಬರು ಬಂದು ಪ್ರತಿಯೊಬ್ಬರನ್ನ ಸೇರಿಸ್ಕೊಂಡು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ನಮ್ಮ ಹೊಸಪೇಟೆಯ ನಮ್ಮ ಸುತ್ತಮುತ್ತ ಜನಗಳು ನೀವೆಲ್ಲ ಬಂದು ಸಹಕರಿಸಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ಮ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ.
ಇರಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ತೆ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಭಿಯಾನ ಪ್ರಾರಂಭಿಸಿದ ಪ್ರಾದೇಶಿಕ ವಲಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.